ಹಾಯ್ ಹಲೋ ವಿದ್ಯಾರ್ಥಿಗಳೇ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಸ್ ಎಲ್ ಸಿ ಉತ್ತರ ಪತ್ರಿಕೆ ಮೌಲ್ಯಮಾಪನ ಶುರು ಮಾಡೋಕ್ಕೆ ಆನ್ಲೋಡಿ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ ಇದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ನ ಸಬ್ಸ್ಕ್ರೈಬ್ಗೆ ಬಗ್ಗೆ ವಿಡಿಯೋ ಅಷ್ಟೊಂದು ಲೈಕ್ನ ಮಾಡಿ ಇದೇ ರೀತಿ ಎಸ್ ಎಲ್ ಸಿ ಪಿಯು ಸಿ ಎಲ್ಲ ಪರೀಕ್ಷೆ ಬಗ್ಗೆ ಡೈಲಿ ಅಪ್ಡೇಟ್ಸ್ ಕೂಡ ಬರ್ತೋಗ್ತದೆ ನಂತರ ಮೇನ್ ವಿಷಯಕ್ಕೆ ಬರೋದು ನಿಮಗೆ ಇಲ್ಲಿ ಎಸ್ ಎಲ್ ಸಿ ಕರ್ನಾಟಕ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿ ಎಸ್ ಎಲ್ ಸಿ ಪರೀಕ್ಷೆಯನ್ನು ಬಂದುಬಿಟ್ಟು ಮಾರ್ಚ್ ಇಪ್ಪತ್ತೆಂಟರಿಂದ ಏಪ್ರಿಲ್ ಹನ್ನೊಂದರವರೆಗೆ ನಡೆದಿದೆ ನಿಮ್ಮದು ವ್ಯಾಲ್ಯೇಷನ್ ಅಂದರೆ ಪರೀಕ್ಷಾ ಮೌಲ್ಯಮಾಪನ ಬಂದ್ಬಿಟ್ಟು ಏಪ್ರಿಲ್ ಇಪ್ಪತ್ತೊಂದರಿಂದ ನಮಗೆ ಪರೀಕ್ಷಾ ಮೌಲ್ಯಮೆಪನ ಬಂದ್ಬಿಟ್ಟು ಶುರು ಆಗಲಿದೆ ಅಂತೇಳಿ ತಿಳಿಸಿದ್ದಾರೆ ಈ ಬಗ್ಗೆ ಕರ್ನಾಟಕ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿ ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ ನಿಮಗೆ ಏಪ್ರಿಲ್ ಇಪ್ಪತ್ತೊಂದರಿಂದ ನಿಮಗೆ ಈ ವ್ಯಾಲ್ಯೂಷನ್ ಕೂಡ ನಡೀತಿದೆ ಆಯಾ ಜಿಲ್ಲಾದಲ್ಲಿ ಆಯಾ ಜಿಲ್ಲಾ ಕೇಂದ್ರಗಳಲ್ಲಿ ನಿಮಗೆ ವ್ಯಾಲ್ಯೂಷನ್ ಕೂಡ ನಡೀತದೆ ಅಂತೇಳಿ ಇವರಲ್ಲಿ ನಿಮಗೆ ಕರ್ನಾಟಕ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿ ಅಂದರೆ ಎಸ್ 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 ಸಿ ಬೋರ್ಡ್ ಆಫ್ ಕರ್ನಾಟಕದವರು ಘೋಷಣೆಯನ್ನು ಮಾಡಿದ್ದಾರೆ ಏಪ್ರಿಲ್ ಇಪ್ಪತ್ತೊಂದರಿಂದ ನಿಮಗೆ ವ್ಯಾಲ್ಯೂಷನ್ ಕೂಡ ನಡೀತಿದೆ ಪರೀಕ್ಷೆ ಬಂದ್ಬಿಟ್ಟು ನೀಟಾಗಿ ನಡೆದಿದೆ ಅಂತೇಳಿ ಇದರಲ್ಲಿ ತಿಳಿಸಿದ್ದಾರೆ ನಂತರ ನೀವು ಮೇನ್ ನೋಡೋದರಲ್ಲಿ ನಿಮಗೆ ರಾಜ್ಯಾದ್ಯಂತ ಮೂವತ್ತೊಂದು ಜಿಲ್ಲೆಗಳಲ್ಲಿ ಇನ್ನೂರ ಮೂವತ್ತ್ನಾಲ್ಕು ಮೌಲ್ಯಮಾಪನ ಕೇಂದ್ರಗಳು ನಡೀತಾ ಇನ್ನೂರ ಮೂವತ್ತ್ನಾಲ್ಕು ಮೌಲ್ಯಮಾಪನ ಕೇಂದ್ರಗಳು ಕೂಡ ನಡೀತಾ ಇದ್ದಾವೆ ಮೌಲ್ಯಮಾಪನಕ್ಕಾಗಿ ಅರುವತ್ತು ಸಾವಿರ ಶಿಕ್ಷಕರನ್ನು ನಾವು ನಿಯೋಜನೆ ಮಾಡಿದ್ದೀವಿ ಇತ್ತ ಎಸ್ ಎಲ್ ಸಿ ಮೌಲ್ಯಮಾಪನ ಕಾರ್ಯದಲ್ಲಿ ಭಾಗವಹಿಸುವ ಮೌಲ್ಯಮಾಪಕರು ಸಿಬ್ಬಂದಿಯ ಸಂಭಾವನೆ ದರಗಳನ್ನು ಪರಿಷ್ಕರಣೆ ಮಾಡಲಾಗಿದೆ ಎಂದು ಅಧಿಕಾರಿಗಳು ಇದೇ ವೇಳೆ ಮಾಹಿತಿ ನೀಡಿದ್ದಾರೆ ಒಟ್ಟು ಬಂದುಬಿಟ್ಟು ಮೂವತ್ತೊಂದು ಜಿಲ್ಲೆ ಇನ್ನೂರ ಮೂವತ್ತ್ನಾಲ್ಕು ಸೆಂಟರ್ಗಳು ಅಲ್ಲಿ ನಿಮಗೆ ಅರುವತ್ತು ಸಾವಿರಕ್ಕೂ ಹೆಚ್ಚು ಶಿಕ್ಷಕರು ಕೂಡ ನಿಯೋಗ ಮಾಡಿದ್ದಾರೆ ಅವರು ಕೂಡ ನಿಮ್ಮ ಪೇಪರನ್ನು ಇವ್ಯಾಲ್ಯೂಷನ್ ಅಥವಾ ಮೌಲ್ಯಮಾಪನ ಕೂಡ ಮಾಡ್ತಾರೆ ಅಂತ ತಿಳಿಸಿದ್ದಾರೆ ಇಲ್ಲಿ ನೀವು ರಿಸಲ್ಟ್ ಬಗ್ಗೆ ಹೇಳ್ಬೋದು ರಿಸಲ್ಟ್ ಬಗ್ಗೆ ಮನೆಯ ಸಚಿವರು ಹೇಳೋ ಪ್ರಕಾರ ಮೇ ಎರಡನೇವರೆ ಅಂತ ತಿಳಿಸಿದ್ದಾರೆ ಆದರೆ ನಿಮಗೆ ವ್ಯಾಲ್ಯೂಷನ್ ಕೂಡ ಮುಗಿಯೋದು ಮೇ ಹನ್ನೊಂದು ಅಥವಾ ಮೇ ಹತ್ತರ ಹತ್ತಿರ ಆಗ್ಬೋದು ನಂತರ ಒಂದು ಹತ್ತರಿಂದ ಹದಿನೈದು ದಿನ ಟೈಮ್ ಬೇಕಾದ್ರೂ ನಮಗೆ ಮೇ ಇಪ್ಪತ್ತು ಮೇ ಇಪ್ಪತ್ತೈದರು ಆ ಡೇಟ್ ಆಗಿ ನಿಮಗೆ ಆ ರಿಸಲ್ಟ್ ಬರ್ಬೋದು ಅಂತ ನನ್ನ ಅನಿಸಿಕೆ ಬಟ್ ಇಲ್ಲಕ್ಕಾಗಲ್ಲ ಅವರು ಬೇಗ ವ್ಯಾಲ್ಯೂಷನ್ ಮುಗಿಸಿದರೆ ಬೇಗ ರಿಸಲ್ಟ್ ಕೂಡ ಘೋಷಣೆ ಮಾಡ್ತಾರೆ ವ್ಯಾಲ್ಯೂಷನ್ ಆದಮೇಲೆ ಕೂಡ ಅವರಿಗೆ ಒಂದು ಎಂಟ್ರಿ ಮಾಡೋಕ್ಕೆ ಸ್ವಲ್ಪ ಟೆಕ್ನಿಕಲ್ ಏರರ್ ಇರೋ ಕಾರಣ ಅದೊಂದು ಹದಿನೈದು ದಿನ ಬೇಕಾಗುತ್ತೆ ವ್ಯಾಲ್ಯೇಷನ್ ಮಾಡಾದ್ಮೇಲೆ ಹದಿನೈದು ದಿನ ಟೈಮ್ ಕೂಡ ಬೇಕಾಗುತ್ತೆ ಇದು ಇವತ್ತಿನ ವಿಡಿಯೋ ಥ್ಯಾಂಕ್ ಯು ಫಾರ್